ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನ. ಆತ್ಮೀಯ ಕನ್ನಡಾಭಿಮಾನಿಗಳೇ, ಗ್ರಾಮೀಣ ಭಾಗದಲ್ಲೊಂದು ಕನ್ನಡದ ಹಬ್ಬ ಕೆದಿಂಜೆಯಲ್ಲಿ ತಾಯಿ ಭುವನೇಶ್ವರಿಯ ಆರಾಧನೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸುತ್ತಿರುವ ನಂದಳಿಕೆ ವರಕವಿ ಮುದ್ದಣ್ಣನ 150ನೇ ಜನ್ಮ ದಿನಾಚರಣೆ ಮತ್ತು ಕಾರ್ಕಳ ತಾಲೂಕು ರಚನೆಯಾಗಿ ಶತಮಾನೋತ್ಸವ ಸಂಭ್ರಮಾಚರಣೆಯ ಶುಭ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕಾರ್ಕಳ ತಾಲೂಕು ಘಟಕ ಮತ್ತು ಶ್ರೀ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಬ್ಬನಡ್ಕ ನಂದಳಿಕೆ ಇವರ ಸಹಯೋಗದಲ್ಲಿ ಇದೇ ಬರುವ ಡಿಸೆಂಬರ್ 29ನೇ ಭಾನುವಾರ ಬೆಳಿಗ್ಗೆ ಕೆದಿಂಜೆ ಶ್ರೀ ವಿದ್ಯಾಬೋಧಿನಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿರುವ 16ನೆಯ ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಆತ್ಮೀಯ ಕರೆಯೋಲೆ. ಭಾರತ ಮಾತೆಯ ತನುಜಾತೆ ಭುವನೇಶ್ವರಿ ದೇವಿಯ ಪುಣ್ಯ ಭೂಮಿಯಲ್ಲಿ ಕನ್ನಡಿಗ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಕನ್ನಡಾಂಬೆಯ ಮಕ್ಕಳು ನಾವು. ಕನ್ನಡ ಸಾಹಿತ್ಯ ಸಮ್ಮೇಳನವೆಂಬ ಹಿರಿದಾದ ಹಬ್ಬದಲ್ಲಿ ಕೆಂಪು ಹಳದಿ ಬಾವುಟದೊಂದಿಗೆ ರಾರಾಜಿಸುವ ದಿನ ಮೈ ಮನ ನವಿಲೇಳಿಸುವ ಸುಂದರ ಕ್ಷಣ. ಎಂದಿಗೂ ಅಳಿಯದು ಕನ್ನಡ ಭಾಷೆ ಸಮ್ಮೇಳನಕ್ಕೆ ಮಾತ್ರ ಸೀಮಿತವಲ್ಲ ನಮ್ಮ ಕನ್ನಡ ಭಾಷೆ. ದಿನ ದಿನವೂ ಕನ್ನಡ, ಪ್ರತಿ ಕ್ಷಣವೂ ಕನ್ನಡ. ಕನ್ನಡವೇ ಉಸಿರಾಗಿರುವಾಗ ಅಳಿಯುವ ಭಯವೇನೆ? ಕನ್ನಡ ಮಾತಿಗೆ ಸಮ್ಮೇಳನದ ವಿಶೇಷತೆಗಳು. ಬೆಳಿಗ್ಗೆ 8:30ರಿಂದ ಅತ್ಯಂತ ಅದ್ಧೂರಿಯ ಕಣ್ಮನ ತನಿಸುವ ಸಂಭ್ರಮದ ಸಮ್ಮೇಳನದ ಮೆರವಣಿಗೆ, ಅತ್ಯಂತ ಆಕರ್ಷಕ ವೇದಿಕೆ, ವೈಶಿಷ್ಟ್ಯಪೂರ್ಣ ಶೈಲಿಯ ಸಭಾ ಕಾರ್ಯಕ್ರಮದ ಉದ್ಘಾಟನೆ, ಸಾಹಿತಿಗಳು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಬೇಲಾಡಿ ಶ್ರೀ ಎಂ ವಿಠಲ ಶೆಟ್ಟಿಯವರ ಸಮ್ಮೇಳನಾಧ್ಯಕ್ಷತೆ, ಗಣ್ಯಾತಿ ಗಣ್ಯರ ಆಗಮನ, ಕನ್ನಡಾಭಿಮಾನಿಗಳ ಗೌರವ ಉಪಸ್ಥಿತಿ, ಸಾಹಿತಿಗಳಿಂದ ವಿನೂತನ ಪರಿಕಲ್ಪನೆಯೊಂದಿಗೆ ಸ್ವಾರಸ್ಯಪೂರ್ಣ ಭಾಷಣಗಳು, ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಮನ್ನಣೆಗಳ ವಿಶೇಷ ಸಂಭ್ರಮ, ವಿಶೇಷ ಉಪನ್ಯಾಸಗಳು, ಕವಿಗೋಷ್ಠಿ, ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ, ಪುಸ್ತಕ ಮಳಿಗೆಗಳ ಪ್ರದರ್ಶನ, ಕರಾವಳಿ ಶೈಲಿಯ ಬೆಲ್ಲದ ಪಾನಕದ ವ್ಯವಸ್ಥೆ, ಸ್ವಾದಿಷ್ಟಕರ ಭೋಜನಕೂಟದ ವ್ಯವಸ್ಥೆ, ಭರತನಾಟ್ಯ, ಏಕಪಾತ್ರ ಅಭಿನಯ, ಸುಗಮ ಸಂಗೀತ, ನೃತ್ಯ ರೂಪಕಗಳು, ಸಂಗೀತ ರಸಮಂಜರಿ, ಯಕ್ಷಗಾನ ಮೊದಲಾದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು. ಬಂಧುಗಳೇ, ಅದ್ಧೂರಿಯ ಈ ಕನ್ನಡಾಂಬೆಯ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ನಿಮ್ಮ ಬಂಧು ಮಿತ್ರರೊಂದಿಗೆ ಕೆದಿಂಜೆಗೆ ಬನ್ನಿ. ಕನ್ನಡ ನುಡಿ ತೇರನ್ನು ಎಳೆಯೋಣ ಬನ್ನಿ.